ಹೋಗುದಿಲ್ಲ ನೀರು, ಆ ನೀರು ನಿಂತು ಕ್ಲಿಯರ್ ಅಂತ ಹೋಗ್ಬೇಕಲ್ಲ, ಎಲ್ಲ ನೀರು ಬಂದಾಗ ನಿಂತು ಬಿಡ್ತಾವೆ. ಇವರು ಒಂದಲ್ಲ ಹತ್ತು ಸಾವಿರ ಬಂದಾಗ ದಿಮಾಗೋಲೆ ಹುನಾಯ ಜೈನ್ ಕಮಿಷನರ್ ಸಾಹ್ ಖೂಬ್ ಲಾಕರ್ ಬೋಲೋಸಿ ಚೇಂಬರ್ ಚೇಂಬರ್ಸ್ ಪೂರ ಜಾಕ ಇಂಡಿ ರೋಡ್ ಜಾಕ್ಸ್ ಕೊಡ್ತೀವಿ. ಪೈಲೆ ಗುಣೇಶ್ ಕರೆ ಸರ್ಗೆ ಜೈನ್ ಕಮಿಷನರ್ ಸಾಹ್ ಖೂಬ್ ಆಸಿಫ್ ಕರೆ ಕರ್ಕೋ ಕಮಿಷನರ್ ಅಷ್ಟೇ ಉಳ್ಕೋಬೇಕಲ್ಲ ಫುಲ್ ದೂರ ಜನಕ್ಕೆ ಎಲ್ಲ ಕಡೆ ಇವ್ರು ಬಂದು ಇಲ್ಲೇ ಬಂದು ನಿಂದಿರ್ತಾರೆ. ಅದು ಮುಂದೆ आप देख रहे हैं बीजापुर समय, मैं आपके साथ खलील कलादगी। बीजापुर शहर में भारी बारिश के बाद बागवान कॉलोनी में फिर भरा पानी। बीजेपी नेता विजू गौड़ा पाटिल ने हालात का लिया जायजा। यहां की समस्याओं को लेकर जिला प्रशासन और संबंधित अधिकारियों से समस्या का समाधान कर यहां के लोगों को राहत देने का किया आग्रह। बीजापुर शहर में कल यानी 23 सितंबर 2024 सोमवार रात हुई जोरदार बारिश के बाद शहर के बागवान एवं मुजावर कॉलोनी और इसके अतराफ के इलाकों में हर बार की तरह इस बार भी बारिश के बाद जल जमाव हो गया है, जिससे लोग परेशान हैं। जिसके चलते बीजेपी नेता विजू गौड़ा पाटिल ने यहां पहुंचकर इस एरिया में हुए जल जमाव का निरीक्षण किया। साथ ही यहां पर पहुंचे बीजापुर डीसी टी भूबालन से बारिश के बाद हो रही समस्याओं के बारे में चर्चा करने के बाद हमसे खास बात करते हुए बीजेपी नेता विजू गौड़ा पाटिल ने यहां की समस्याओं को लेकर जिला प्रशासन और संबंधित अधिकारियों से इस समस्या का समाधान कर यहां के लोगों को राहत देने का आग्रह करते हुए अपने विचार व्यक्त किए। ಬಿಜೆಪಿ ನೇತಾ ವಿಜು ಗೌಡಾ ಪಾಟೀಲ್ ನೆ ಬರೇ ನೋಡಿದ್ರು ಹೋಗುದು ಅಷ್ಟೇ. ಒಂದು ಎಲ್ಲಿಂದ ಬ್ಲಾಕ್ ಕ್ಲಿಯರ್ ಎಲ್ಲಿ ಮಾಡಿದೆ ಹ್ಯಾಂಗ್ ಕ್ಲಿಯರ್ ಮಾಡಿದೆ ಅಲ್ಲೇನು ಕೊಟ್ಟಿಗರ ಪಕ್ಕ ಸ್ವಲ್ಪ ಇಲ್ಲಿ ಸುಳ್ಳು ಹೇಳಿ ಮುಗಿ ತುಪ್ಪ ಹೊಸ ಕೆಲಸ ಮಾಡ್ಬೇಕು. ಇದು ಸರಿ ಅನ್ಸಂಗಿಲ್ಲ, ಇದು ಹೇಳಕತ್ತಿ ಹೊಸಗಟ್ಟಲೆ ಹೇಳಿ ಯಾರು ನೀವು ನೆಕ್ಕಾಗ್ರ ಹತ್ಕೊಂಡು ನೀರು ಬಂದಾಗಿದ್ರೆ ನೀರು ಇಟ್ಟು ಬಂದು ನೋಡೋಗ್ತೀರಿ ಬೈಟ್ ಕೊಟ್ಟು ಹೋಗ್ಬಿಟ್ರೆ ಕೂರ್ಬೇಕು. ಅದೇನಾಗುತ್ತೆ ಆ ರಾತ್ರಿ ಏನಾದ್ರು ನೋಡ್ರಿ ಪಾಟಿ ಕೊಡಿ ಚಂದಕ ಇಲ್ಲಿದ್ದು ಸುಮಾರು ಸ್ಟಾರ್ಟ್ ಪಾಟಿ ಕೊಡಿ ಎಂಡ್ ಇಂಡಿ ರೋಡ್ ತನಕ ಪರಿಸ್ಥಿತಿ ಏನೈತಿ, ಪರಿಸ್ಥಿತಿ ಏನೈತಿ ಮಾಡ್ಬೇಕು ಅದನ್ನ ಎಲ್ಲ ಬೇಕು. ಸುಮ್ಮನೆ ಯಾರೇ ಬಂದು ಬಂದು ಬೈಕ್ ಕೊಟ್ಟು ಹೋಗುದಿಲ್ಲ ನೀರು, ಆ ನೀರು ನಿಂದ ಕ್ಲಿಯರ್ ಅಂತ ಹೋಗ್ಬೇಕಲ್ಲ, ಎಲ್ಲ ನೀರು ಬಂದಾಗ ನಿಂತು ಬಿಡ್ತಾವೆ. ಇವ್ರು ಒಂದಲ್ಲ ಹತ್ತು ಸಲ ಬಂದ್ರೆ ಅಲ್ಲಲ್ಲ ಹತ್ತು ಸಲ ಬಂದರು ಇವರು ಹತ್ತು ಸಲ ಬಂದು ನೋಡುದು ಹೋಗುದು ನೋಡುದು ಇದೇ ಆಗಿದೆ. ಇಲ್ಲಿ ಬಿಟ್ಟು ಮತ್ತೊಂದು ಏನೂ ಇದೇ ಇಲ್ಲ ಮನೆ ನೋಡ್ಬೇಕು ಅಂತ ದೊಡ್ಡ ದೊಡ್ಡದು ಹಾವ ಚೋಳ ಏನು ಮನುಷ್ಯರು ಎಲ್ಲರ ಮನೆಯಾಗ ಅದಾವ ಯಾರ ಮನೆಗಿಲ್ಲ. ಆದ್ರೆ ಹ್ಯಾಂಗ ಜೀವನ ಮಾಡತ್ತಾರೆ ಮಾಡತ್ತಾರೆ ಎಲ್ಲರೂ ಅದಕ್ಕೆ ಒಂದು ಅದಕ್ಕೆ ಪೂರ ಬಂಡಿಗಳು ಪೂರ ಕ್ಲಿಯರ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದೇ ಆಗಿ ಪ್ಲ್ಯಾನ್ ಮಾಡಿದ್ರು ಮಾಡಿ ಸರಿ ಮಾಡಿ ಮಾಡಿದ್ದೇವೆ ಇಂಡಿ ರೋಡ್ ಜಾಕ್ಸ್ ಕುಚ್ಚ ದಿಮಾಗೋಲೆ ಹುನಾ
जैन कमिश्नर साहब खूब लॉकर बोलो से हाँ पहले मुनेश करे सर क्या जैन कमिश्नर साहब खूब आसिफ करे कर कोई कमिश्नर थे उनको भी बोला बोला दोनों जने को उसको जॉब दे दो देखो दारू में रहता है इस बॉस का उनको दोनों को बोला आपको पूरा सर्वे करो 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 राइटिंग में मुझे थोड़ा भी मोटर लगा पाओ इतना पानी है यहाँ चल रहा है लक्ष्मी कुछ यहाँ की ये जो आए गए अभी गटर है ये गटर लगा तो वहाँ तक यहाँ तक है और दीवाल में दीवाल के कहाँ चंबर है वहाँ से लगा के कलाकी चंबर पूरा पानी पूछा था कारण करना जरूरी है अब ये पूरा ये करेंगे अब पानी पहले उधर से आप उधर आते थे ये पानी जा रहा है क्या इधर ನಿನ್ನೆ ನಡೀತಕ್ಕಂಥ ಬಂದಂಥ ಮಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಮುಜಾವರ ಮತ್ತು ಭಾಗವಾನ್ ಕಾಲನಿಯಲ್ಲಿ ಮಳೆರಾಯನ ಅಬ್ಬರಟದಿಂದ ಎಲ್ಲ ಕಡುಬಡವರ ಮನೆಯಲ್ಲಿ ನೀರು ಹೊಕ್ಕು ಭಾಳ ಹಾಳಾಗಿದೆ ಜಿಲ್ಲಾ ಅಧಿಕಾರಿಗಳು ಕೂಡ ಬಂದು ನೋಡಿ ಹೋದರು ಕಮಿಷನರು ಕೂಡ ಬಂದು ನೋಡಿ ಹೋದರು ಆದರೂ ಯಾರೂ ಒಂದು ಸೊಲ್ಯೂಷನ್ ಯಾರೂ ಕಂಡು ಹಿಡಿದಿಲ್ಲ ಇದು ಪದೇ ಪದೇ ಪ್ರತಿ ದಿವಸ ಪ್ರತಿ ನಿತ್ಯ ಬಂದು ನೋಡಿ ಹೇಳಿ ಸಾಂತ್ವನ ಹೇಳೋದು ಕೆಲಸ ಈಗಾಗಲೇ ಜಿಲ್ಲಾಡಳಿತ ಮಾಡಾಕತ್ತಾರ ಈ ಸಾಂತ್ವನ ಹೇಳೋದ್ರಿಂದ ಏನಾಗುವುದಿಲ್ಲ ಇದನ್ನು ಕ್ವಾಟಿಗೋಡಿಯಿಂದ ಎಲ್ಲಿ ಇಂಡಿ ರೋಡ್ವರೆಗೆ ಏನು ಇವತ್ತು ನೀರು ಹೋಗ್ತಾವ ಇದನ್ನು ಪೂರಾ ಯಾವ್ಯಾವ ಅತಿಕ್ರಮಣ ಆಗ್ಯಾವ ಅದನ್ನು ತೆಗೆದು ಇವತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವ್ರ ಜೊತೆ ಮೀಟಿಂಗ್ ಮಾಡಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಏನಾದರೂ ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಸಾಥ್ ಆಗ್ತದೆ ಇಲ್ಲಾಂದ್ರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಮಂದಿ ಎಲ್ಲ ತಮ್ಮ ತಮ್ಮ ಜಾಗದಲ್ಲೆಲ್ಲ ಬಂದ್ ಮಾಡ್ಕೊಂಡು ಈಗ ಸೋಲಾಪುರ ರೋಡ್ದಲ್ಲಿ ಎಲ್ಲ ಒಂದು 200 ಮನೆಗಳ ಈಗಾಗಲೇ ನೀರು ಹೋಗ್ತಾವ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಪರಿಸ್ಥಿತಿ ನಮ್ಮ ಭಾಗವನ್ ಕಾಲನಿಯಲ್ಲಿ ಎಲ್ಲ ಪ್ರತಿನಿತ್ಯ ಕಾಯಿಪಲ್ಲೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಾಕ್ತಕ್ಕಂಥವ್ರು ಮನೆಗಳನ್ನು ಕಟ್ಕೊಂಡಾರ ಅದರಲ್ಲಿ ಎಲ್ಲ ಕಡೆ ನೀರು ಹೋಗ್ತಾವ ಆ ನೀರು ಹೋಗ್ರೆ ನೀರು ಹೋಗ್ಲಿಕ್ಕೆ ಮುಂದೆ ದಾರಿ ಬೇಕಲ್ಲ ದಾರಿನೇ ಇಲ್ಲ ಬಂದಾಗೊಮ್ಮೆ ಎಲ್ಲರೂ ಬಂದು ಒಂದು ಪತ್ರಿಕೆಯಲ್ಲಿ ಮಾಧ್ಯಮದ ಮುಖಾಂತರ ಹೇಳಿ ಹೋಗೋದಾಗುವುದಿಲ್ಲ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೋತೀನಿ ಈ ಕಮಿಷನರ್ ಕೂಡ ನಾನು 8-10 ಸಾರಿ ಬಂದು ಹೋಗ್ಯಾರ ಅದೇನು ಉಪಯೋಗ ಆಗಂಗಿಲ್ಲ ಈ ಬಂದು ನೋಡಿ ಹೋಗೋದ್ರಿಂದ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡ್ದಂಗೆ ಆಗಂಗಿಲ್ಲ ಹಿಂದೆ ಇರ್ತಕ್ಕಂಥ ಜೈನ್ ಕಮಿಷನರ್ ಅವ್ರನ್ನ ಅವ್ರನ್ನೆಲ್ಲರನ್ನ ಕರೆಸಿ ಅಧಿಕಾರಿಗಳನ್ನ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅದನ್ನ ಈಗಾಗಲೇ ನೋಡಿಕೊಂಡು ಒಂದು ಮೇಲೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಅದನ್ನು ಕ್ಯಾಮ್ರಾದಿಂದ ಎಲ್ಲೆಲ್ಲಿ ಅವ್ಯವಸ್ಥೆ ಆಗ್ಯದ ಅದನ್ನು ಕಂಡು ಹಿಡಿದು ಆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿ ಎಲ್ಲ ಇರ್ತಕ್ಕಂಥ ಕಾಲನಿಯಲ್ಲಿ ಇರ್ತಕ್ಕಂಥ ಕಡುಬಡವರು ಬದುಕಲಿಕ್ಕೆ ಸಾಧ್ಯ ಅದ ಇಲ್ಲ ಅಂದ್ರೆ ಇದೇ ರೀತಿ ಇನ್ನೊಂದ್ಸರಿ ಮಳೆ ಹೊಡಿತಪ್ಪ ಅಂದ್ರೆ ಎಲ್ಲರೂ ಬೀದಿಗೆಲ್ಲ ರೋಡ್ ಮೇಲೆ ಬಂದು ಕೂಡ ಪರಿಸ್ಥಿತಿ ಬರ್ತದೆ ದಯಮಾಡಿ ಇದನ್ನು ಆಗ್ರಹ ಮಾಡ್ತೀನಿ ನಾನು ತಾವು ಆದಷ್ಟು ಶೀಘ್ರದಲ್ಲೇ ಇನ್ನು ಕ್ರಮ ತಗೋಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಕಮಿಷನರ್ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಜುಡೇರಿ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.